ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ವತಿಯಿಂದ ಸಹೋದರರ ಸಮಾಗಮನ ಕಾರ್ಯಕ್ರಮ ಆಯೋಜನೆ. ಯುವ ಉದ್ಯಮಿ ಗುರುಪ್ರಸಾದ್ ರವರ ಜೊತೆ ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ಪದಾಧಿಕಾರಿಗಳ ಸಂವಾದ. ಒಂದು ಕಾಂಗ್ರೆಸ್ ಮೈಕ್ ಹಿಡಿದು ಮಾತಾಡಿದನಲ್ಲ, ಇವತ್ತು ಬಡವರಿಗಾಗಿಯೂ ನಾವು ನಮ್ಮ ಜೇಬಲ್ಲಿ 10 ರೂಪಾಯಿ ಇದ್ರೆ ಕೊಡೋದು ಕಷ್ಟ. ಆದ್ರೆ ನಮ್ಮ ಇಡೀ ತಾಲೂಕಿಗೆ ಬಡವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂದ್ರೆ ನಮಗೆ ಬಹಳ ಸಂತೋಷ ಆಗ್ತದೆ. ಗುರುವಣ್ಣ ಅಂದ್ರೆ ನಮಗೆ ಹೆಮ್ಮೆ ಅನ್ಸೋದು ಏನಪ್ಪ ಅಂತಂದ್ರೆ, ಇವತ್ತು ಇಷ್ಟೋ ಜನ ತಂದೆ ತಾಯಿಗಳಿಗೆ ಊಟ ಹಾಕಲ್ಲ, ವಯಸ್ಸಾಗಿದೆ ಮುದಿಯ ಮುದುಕಿ ಅಂತೇಳಿ ದೂರ ತಳ್ಳಿರ್ತಾರೆ. ಅಂಥವರಿಗೆ ನಮ್ಮ ಗುರುವಣ್ಣ ಇವತ್ತು ನೀವು ಉಪವಾಸದಿಂದ ಸಾಯಬಾರ್ದು, ನೀವು ಉಪವಾಸದಿಂದ ಇರಬಾರ್ದು, ನಮ್ಮ SS ಗ್ರೂಪ್ ಇದೆ, ನಾವಿದ್ದೀವಿ ನಿಮ್ಮ ಜೊತೆ, ನೀವು ಯಾರು ಕೂಡ ಹಸುವಿನಿಂದ ಸಾಯಬಾರ್ದು ಅಂತೇಳಿ ಇವತ್ತು ಒಂದು ಸಹಾಯವನ್ನ ಮಾಡ್ತಾ ಇದ್ದಾರೆ. ಈಗ ನಾವೆಲ್ಲರೂ ಒಂದೊಂದು ಊರಿಗೆ ಒಂದೊಂದು ಪ್ರತಿಯೊಂದು ಊರಿಂದ 10 ಜನ 20 ಜನ 5 ಜನ ಒಬ್ಬೊಬ್ರು ಬಂದಿದ್ದೀರಾ. ನೀವೇ ಬಡವರು, ನೀವು ಹೋಗಿ ಬಡವೇ ಆಹಾರ ಕೊಟ್ಟರೆ ಅವ್ರು ಎಷ್ಟು ಖುಷಿ ಆಗ್ತಾರೆ, ಅವ್ರಿಗೆ ಆಹಾರವನ್ನು ಹೋಗಿ ಕೊಟ್ಟಾಗ ಅದು ಎಷ್ಟು ಖುಷಿ ಆಗ್ತಾರೆ ಅದು ಹೇಳ್ಬಾರ್ದು. ನೀವು ತುಂಬಾ ವರ್ಕ್ ಚೆನ್ನಾಗಿ ಮಾಡ್ತಾ ಇದ್ರೆ ಅವರು ಯುವಶಕ್ತಿ ಅಣ್ಣವರ ಮನೆಯ ಸತಿ ಪುರುಷನಾಥು ಅವಾಗ ಹೇಳಿದ್ರು ಜಸ್ಟ್ ಇದು ವಾರ ಮುಂದೆ ಹಬ್ಬ ಇದೆ, ಹಬ್ಬ ಅದು ಹಬ್ಬ ಮಾಡ್ತಾ ಇದೆ, ಇದು ಅರಣ್ಯ ಇನ್ನೂ ದೊಡ್ಡ ದೊಡ್ಡ ಹಬ್ಬ ಇದೆ ಮುಂದೆ ಹಬ್ಬ ಅಲ್ಲ ಗುರು ಜಾತ್ರೆ 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 ಅಣ್ಣ. ನಾವು ಹೇಳ್ಕೊಂಡ್ರೆ ತುಂಬಾ ಜನ ವರ್ಕ್ ಮಾಡ್ತಿದ್ದೀವಿ, ಪ್ರತಿಯೊಬ್ಬರು ಹೊಸ ಹುಡುಗರು ಬಂದವರು ಕಂಪಲ್ಸರಿ ಗ್ರೂಪ್ ನೋಡ್ಬೇಕು, ಗ್ರೂಪಲ್ಲಿ ಹಾಕ್ಬೇಕು. ಹೇಗೋ ನಾನು ಈ ಶಕ್ತಿಗಾಗಿ ಈ ಶಕ್ತಿ ಸಂಧಿಗಾಗಿ ಸೇರಿಕೊಂಡಿರುವ 24/7 ವರ್ಕ್ ಮಾಡ್ತಿರ್ತಕ್ಕಂತ ವ್ಯಕ್ತಿ 100% ರಾತ್ರಿ ಯಾವಾಗಲೂ ಓದಿಲ್ಲ, ಯಾವಾಗಲೂ ನಾನು ಬರೋದಿಲ್ಲ, ಗ್ರೂಪ್ ನೋಡಿದ್ರೆ ಯಾವ ಬರೋದು ಯಾವಾಗಲೂ ಬರೋದು ಎಲ್ಲಿ ಸಮಸ್ಯೆ ತಿಂಡಿ ನನಗೊಂದು ಖುಷಿ ಆಗುತ್ತೆ, ಅಲ್ಲಿಂದ ಜಾಸ್ತಿ ಖುಷಿ ಆಗುತ್ತೆ, ಅಲ್ಲಿಗೆ ಖುಷಿ ಆಗಬೇಕು. ಇಷ್ಟು ಜನ ಸೇರಿಕೊಂಡಿರ್ತಾರ ಒಂದೇ ಒಂದು ಮಾತು ಗಾಡಿ ಒಂದೇ ಒಂದು ಸಿಕ್ಕಿ ಬಂದು ನೋಡ್ತೀನಿ ಅಂತ ಅಂದ್ರೆ ಎಷ್ಟು ಒಳ್ಳೆ ಮನಸ್ಸಿಗೆ ಅಂದ್ರೆ ಸುಮ್ಮನೆ ಏಕೆ ಮಾಡಿ ಸಾಕು ಗುರುವಿನೊಂದಿಗೆ ಹೇಳಬಾರ್ದು ಹೆಚ್ಚಿನಾಗಿ. ಅವತ್ತು ನಾವು ಹಂಗಾಗಿ ಹುಡುಗರು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀರಾ, ಈಗ ಹೊಸ ಹುಡುಗರು ಏನಂತ ಹೇಳ್ಕೊಡ್ತಾರೆ, ನಾವು ತುಂಬಾ ನಮ್ಮ ಹುಡುಗರು ಎಲ್ಲ ಹೇಳ್ಕೊಡ್ತೀವಿ ಅಂತ ಆಕ್ಚುಲಿ ಮಾಡ್ತಾರೆ ಮಾಡ್ತಾರೆಯಿಂದ ನನ್ನ ಹೆಸರು ಜೈಸುರಿ ಅಂತ ಅಂದ್ಬಿಟ್ಟು ನಮ್ಮ ಊರಿನಲ್ಲಿ ಎಷ್ಟು ಹುಡುಗರು ಸೇರ್ಕೊಂಡಿದ್ದಾರೆ. ಹಂಗಾಗಿ ಅಲ್ಲಿ ಗುರುವಿನಲ್ಲಿ ಒಂದು ಡೇರ ಕೊಟ್ಟಿದ್ದೀನಿ, ಅದೆಲ್ಲರೂ ಜೈಕಾರ ಹಾಕಬೇಕು. ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಶಕ್ತಿ, ನಂಬಿಕೆಯ ನಾಯಕ, ನಂಬಿಕೆಯ ಸೇವಕ, ಬಡವರ ಬಂಧು, ಜಿಲ್ಲೆ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಮುಂದಾದ ಶಕ್ತಿ ಸಿಂಡಿಕೇಟ್ಸ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ಸಹೋದರರ ಸಮಾಗಮ ಅಂತ ಒಂದು ಏನು ಪ್ರೋಗ್ರಾಮ್ ಮಾಡ್ತೀವಿ ಅದು ಪ್ರತಿ ತಿಂಗಳು ನಾವು ಮಾಡ್ಕೊಂಡು ಬಂದಿದ್ದೀವಿ. ಕಳೆದ ತಿಂಗಳು ಮಾಡಿದ್ವಿ. ನಾವು ಮೊದಲನೇದಾಗಿ 1.5 ತಿಂಗಳು ಹಿಂದೆ ಬಂದಾಗ ಬರೀ 20 ಜನರದ್ದು ಒಂದು ಕಮಿಟಿ ಇತ್ತು, 20 ಜನದೊಂದು ಕೂತ್ಕೊಂಡು ಒಂದು ಡಿಸ್ಕಸ್ ಮಾಡಿದ್ವಿ, ಒಂದು ಮೀಟಿಂಗ್ ಮಾಡಿದ್ವಿ. ಆದರೆ ಈಗ ಆ 20 ಜನ ಇರೋದು ಇವತ್ತು 2000 ಜನ. ಇವತ್ತು ಒಂದೇ ದಿನದಲ್ಲಿ ಏಕಕಾಲಕ್ಕೆ ಒಂದು ಸಹೋದರರ ಸಮಾಗಮ, ಇಲ್ಲಿ ಪ್ರತಿ ಗ್ರಾಮೀಣ ಭಾಗದ ಪ್ರತಿ ಅವಶ್ಯಕತೆ ಇರುವ ಹಾಗೂ ಸಮಾಜ ಸೇವೆಯ ಮನಸ್ಸುಳ್ಳ ಪ್ರತಿ ಯುವಕನು ಕೂಡ ಇವತ್ತು ಸೇರಿದರು. ನಮಗೆ ಆಶ್ಚರ್ಯ ಆಗ್ತಾ ಇದೆ, ಇಷ್ಟು ಜನ ಯುವಕರು ಇಷ್ಟೊಂದು ಉತ್ಸಾಹದಿಂದ ಸಮಾಜ ಸೇವೆಗೆ ಬದ್ಧರಾಗಿ ನಿಂತಿದ್ದಾರಲ್ಲ ಅಂತೇಳಿ. ಇದು ಮುಂದಿನ ದಿನಗಳಲ್ಲಿ ಇನ್ನೊಂದು 1.5-2 ತಿಂಗಳಲ್ಲೇ ಇದನ್ನು ಇವತ್ತೇನು 2000 ಇದ್ದಾರೆ, 20,000 ಜನ ನೆಕ್ಸ್ಟ್ ಬರ್ತಾರೆ ಅನ್ನೋದನ್ನು ಅವರೇ ಮಾತು ಕೊಟ್ಟಿದ್ದಾರೆ. ಅಷ್ಟು ಸಮಾಜ ಸೇವೆ ಸಮಾಜಮುಖಿ ಕಾರ್ಯಗಳು ನಡೆಯುತ್ತೆ, ಅದು 100% ನಡೀತಾ ಇದೆ ಈವಾಗಲೂ ಕೂಡ.
ರೀಸೆಂಟ್ ಆಗಿ 1000 ಪ್ಲಸ್ ಫುಡ್ ಕಿಟ್ಸ್ ನ ಡೆಲಿವರ್ ಮಾಡಿದೀವಿ ಅಂಡ್ ಅದು ಫ್ರೀಕ್ವೆಂಟ್ಲಿ ಪ್ರತಿ ತಿಂಗಳು ಹೋಗುತ್ತೆ ಪ್ರತಿ 15 ದಿನಕ್ಕೆ ಒಂದ್ಸಲ ಫುಡ್ ಕಿಟ್ಸ್ ಡೆಲಿವರ್ ಆಗ್ತಾ ಇದೆ ಪ್ರತಿಯೊಂದು ನಿರ್ಗತಿಕರು ಅಂತ ಬಡವರು ಅಂತ ಏನಿದ್ರು ಮುಂಚೆ ಅದು ಇವಾಗಿಲ್ಲ ಯಾಕೆಂದ್ರೆ ಅವರಿಗೆ ಪ್ರತಿ 15 ದಿನಕ್ಕೊಮ್ಮೆ ಊಟದ ವ್ಯವಸ್ಥೆ ರೇಷನ್ ವ್ಯವಸ್ಥೆ ಹಾಗೂ ಮೆಡಿಸಿನ್ ವ್ಯವಸ್ಥೆ ಪ್ರತಿಯೊಂದು ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ಪ್ರತಿಯೊಬ್ಬ ಸೋಶಿಯಲ್ ಸರ್ವಿಸ್ ಎಕ್ಸಿಕ್ಯೂಟಿವ್ಸ್ ಆ ಜವಾಬ್ದಾರಿ ತಗೊಂಡು ಆಯಾ ಗ್ರಾಮದ 10 15 ಮನೆಗಳ ಜವಾಬ್ದಾರಿಯನ್ನು ತಗೊಂಡು ಅವರು ಅದನ್ನು ನಿಭಾಯಿಸ್ತಾ ಇದ್ದಾರೆ ಅದರ ಬಗ್ಗೆ ನಮಗೆ ಹೆಮ್ಮೆ ಇದೆ ಅದರ ಒಂದು ರಿಸಲ್ಟ್ ಇವತ್ತು ಬಂದಿದ್ದು ಇಷ್ಟು ಜನ ಎಕ್ಸಿಕ್ಯೂಟಿವ್ಸ್ ಇಷ್ಟು ಜನ ಸಮಾಜ ಸೇವಾ ಕಾರ್ಯಕರ್ತರು ಬಂದಿದ್ದಾರೆ ನನಗೆ ಅದನ್ನು ಹೇಳ್ಕೊಳ್ಳೋಕೆ ಹೆಮ್ಮೆ ಆಗ್ತಾ ಇದೆ ಹಾಗೂ ಇಷ್ಟು ನಾವು ದುಡಿಮೆ ಮಾಡಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಹಗಲು ರಾತ್ರಿ ಅಂದರೆ ದುಡಿಮೆ ಮಾಡಿ ಒಂದು ಕಡೆ ನಾವು ಸಮಾಜಮುಖಿ ಕಾರ್ಯಗಳಲ್ಲಿ ನಡೆಸ್ತಾ ಇದ್ದೀವಿ ಅಂದಾಗ ಆ ಹಣ ಒಂದು ಸದುಪಯೋಗ ಆಗ್ತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಶಕ್ತಿ ಸಿಂಡಿಕೇಟ್ಸ್ಗೆ ಒಂದು ಬಲವಾದ ಶಕ್ತಿ ಇದೆ ಅದೇ ನಮ್ಮ ಯುವಶಕ್ತಿ ಥ್ಯಾಂಕ್ ಯು ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ